ನಮಸ್ಕಾರ ಎಲ್ರಿಗೂ ಸಹ ಜನತಾ ಇರೋದು ಕುಶಲ ವೀಕ್ಷೆ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಮೇ ಬಿ ಕೊನೆಯ ವಿಡಿಯೋ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಡೆಡಿಕೇಟೆಡ್ ಟು ನಮ್ಮ ಕೋಚ್ ಈಗ ಮಾಜಿ ಕೋಚ್ ಆಗಿಬಿಟ್ರು ದ್ರಾವಿಡ್ ಅವರಿಗೆ ಸಮರ್ಪಣೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂತ ಹೇಳುವಂತಹ ಟೈಮು ನಮ್ಮ ಕೋಚ್ ಅವರಿಗೆ ಈ ಒಂದು ಪ್ರಶಸ್ತಿ ಅದು ಈಗ ಫೈನಲ್ ಸ್ಟಾರ್ಟ್ ಆದ ಕೂಡಲೇ ಡೂ ಇಟ್ ಫಾರ್ ಆರ್ ವಿನ್ ಇಟ್ ಫಾರ್ ರಾಹುಲ್ ದ್ರಾವಿಡ್ ಅಂತ ಬರ್ತಾ ಇತ್ತು ಹ್ಯಾಶ್ ಟ್ಯಾಗ್ ವಿನ್ ಇಟ್ ಫಾರ್ ದ್ರಾವಿಡ್ ಅಂತ ಆ್ಯಂಡ್ ನಮ್ಮ ಆಟಗಾರರು ದ್ರಾವಿಡಿಗೋಸ್ಕರ ವಿನ್ ಆಗಿ ದ್ರಾವಿಡ್ ಅವರನ್ನ ಮೇಲೆ ಎತ್ತಿದ್ದಾರೆ ಅವರ ಸೆಲೆಬ್ರೇಷನ್ ನೋಡುವಾಗ ಅನಿಸಿತು ಅದು ಆ ಒಂದು ಎರಡು ಸಾವಿರದ ಏಳರ ಒಡಿ ವರ್ಲ್ಡ್ ಕಪ್ ಎರಡು ಸಾವಿರದ ಒಂಬತ್ತರ ವರ್ಲ್ಡ್ ಕಪ್ಪ ಸಮಥಿಂಗ್ ನಾವು ಗ್ರೂಪ್ ಸ್ಟೇಜಲ್ಲಿ ಎಲಿಮಿನೇಟ್ ಆದಾಗ ದ್ರಾವಿಡ್ ಅವರು ಕ್ಯಾಪ್ಟನ್ ಆಗಿದ್ದರು ಅಂತ ಆ ಒಂದು ನೋವು ಅಲ್ಲಿ ಅಂದರೆ ಅವರ ಕ್ರಿಕೆಟ್ ಇತಿಹಾಸದಲ್ಲಿ ಅವರ ಜರ್ನಿಯಲ್ಲಿ ಎರಡು ಸಾವಿರದ ಮೂರರಲ್ಲಿ ಏನು ಓಡಿ ಐ ವರ್ಲ್ಡ್ ಕಪ್ಪು ಫೈನಲ್ಗೆ ತೇರ್ಗಡೆ ಆಗಿದ್ದರು ಸೌರವ್ ಗಂಗೂಲಿ ನಾಯಕತ್ವದಲ್ಲಿ ಆಗ ಹೀನಾಯವಾಗಿ ಸೋತಿದ್ರು ಆಸ್ಟ್ರೇಲಿಯಾ ವಿರುದ್ಧ ಒಂದು ಸಲ ಕೂಡ ಪಾಪ ಅವರು ಕಪ್ಪೇ ವಿನ್ ಆಗಿರಲಿಲ್ಲ ಓಡಿ ಐ ವರ್ಲ್ಡ್ ಕಪ್ ಮೊನ್ನೆ ಲಾಸ್ಟ್ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಫೈನಲ್ಗೆ ಹೋಗಿ ಸೋತಾಗ ದ್ರಾವಿಡವರ ಹಣೆಯಲ್ಲಿ ಒಂದು ಟ್ರೋಫಿ ಮುಟ್ಟುವಂಥ ಭಾಗ್ಯವೇ ಇಲ್ವಾ ಅಂತ ಅಂದ್ಕೊಂಡಿದ್ದೆವು ಅಂತೂ ಇಂತ ಟಿ ಟ್ವೆಂಟಿ ವಿನ್ ಆ ವಿರಾಟ್ ಕೊಹ್ಲಿ ಅವರು ಟ್ರೋಫಿ ದ್ರಾವಿಡಿಗೆ ಕೊಟ್ಟಾಗ ಆ ಸೆಲೆಬ್ರೇಷನ್ ಇತ್ತಲ್ಲ ಅಂಥ ಒಂದು ಸೆಲೆಬ್ರೇಷನ್ ನನ್ನ ಲೈಫಲ್ಲಿ ನೋಡಲಿಲ್ಲ ದ್ರಾವಿಡ್ ಅವರು ಆ ಥರ ರಿಯಾಕ್ಟ್ ಮಾಡಿದ್ದು ನಾನು ನೋಡಲೇ ಇಲ್ಲ ಅಂದರೆ ಅಷ್ಟು ಅಷ್ಟು ಬೇಕಿತ್ತು ಆ ಕಪ್ ಅವ್ರಿಗೆ ಅಷ್ಟು ಬೇಕಿತ್ತು ಆ ಟ್ರೋಫಿ ಬಟ್ ಅದನ್ನು ಎಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ ಅಂತಹ ಒಂದು ಸೆಲ್ಫ್ಲೆಸ್ ಮ್ಯಾನಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸಿ ಒ ಡಿ ಐ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೋ ಮುಂಚೆ ಹಿ ವಾಸ್ ದ ಮೋಸ್ಟ್ ಟ್ರಾಲ್ಡ್ ಕೋಚ್ ಇನ್ ದಿ ಹಿಸ್ಟ್ರಿ ಆಫ್ ಕ್ರಿ ಇಂಡಿಯನ್ ಕ್ರಿಕೆಟ್ ಕ್ರೇಕ್ ಚಾಪೆಲ್ ಅವರು ಟ್ರಾಲಾಗಿದ್ದರು ಬಟ್ ಆವಾಗ ಸೋಷಿಯಲ್ ಮೀಡ್ಯಾಲೆ ಇರಲಿಲ್ಲ ಅಲ್ಲ ಮೀಡಿಯಾದಲ್ಲಿ ಮಾತ್ರ ಬರ್ತಾ ಇತ್ತು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ದ್ರಾವಿಡ್ ಅವ್ರನ್ನ ಆಡ್ಕೊಂಡು ನಕ್ಕಷ್ಟು ಯಾರು ಯಾವ ಕ್ರಿಕೆಟ್ ಕೋಚ್ ಕೂಡ ಅಷ್ಟು ಟ್ರಾಲಿಗೆ ಒಳಗಾಗಿರಲಿಲ್ಲ ಗ್ರೇಟ್ ಬ್ಯಾಟ್ಸ್ಮನ್ ಬಟ್ ಅ ವರ್ಸ್ಟ್ ಕೋಚ್ ಹಾಗೆ ಹೀಗೆ ಅಂತ ಯಾಕಂತಂದರೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು ಓಡಿ ಐ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೋ ಮುಂಚಿನ ತನಕ ಸಹ ಬೇರೆ ಬೇರೆ ಸರಣಿಗಳೆಲ್ಲ ಆಗ್ತಾಯಿತ್ತಲ್ಲ ಅದರಲ್ಲಿ ಸೋಲ್ತಾಯಿದ್ರು ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಪ್ಲೇಯರನ್ನು ಹಾಕ್ಕೊಳ್ತಿದ್ರು ತೆಗೀತಾ ಇದ್ದರು ಬೇರೆ ಬೇರೆ ಅವರಿಗೆ ಚಾನ್ಸ್ ಕೊಡ್ತಾಯಿದ್ರು ಎಂತ ಮಾಡ್ತಾ ಇದ್ದೀರಿ ಮಾರ ಅಂತ ಅನ್ನಿಸ್ತಾ ಇತ್ತು ಬಟ್ ಹೀ ವಾಸ್ ಡೂಯಿಂಗ್ ಎವ್ರಿಥಿಂಗ್ ಫಾರ್ ಓ ಡಿ ಐ ವರ್ಲ್ಡ್ ಕಪ್ ಆ್ಯಂಡ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಒಂದು ಬೆಸ್ಟ್ ಟೀಮನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫುಲ್ಲು ಸರ್ಕಸ್ ಮಾಡ್ತಾಯಿದ್ರು ಎಲ್ರಿಗೆ ಚಾನ್ಸ್ ಕೊಡ್ತಾಯಿದ್ರು ಅಂದರೆ ನಿಮ್ಮ ಕೆಲವೊಂದು ಸಲ ಅನಿಸ್ತಿತ್ತು ಇಷ್ಟು ಚೇಂಜಸ್ ಯಾಕೆ ಮಾಡ್ತೀರಿ ಯಾಕೆ ಇವರನ್ನು ಸೆಲೆಕ್ಟ್ ಮಾಡಿ ಯಾಕೆ ಅವರನ್ನು ಸೆಲೆಕ್ಟ್ ಮಾಡಿದರೆ ಅಂತ ಬಟ್ ಅದಕ್ಕೆ ಉತ್ತರ ಈಗ ಸಿಕ್ಕಿತ್ತು ಡಿ ಐ ವರ್ಲ್ಡ್ ಕಪ್ಪಲ್ಲಿ ಸಹ ಸಿಕ್ಕಿತ್ತು ಓಕೆ ಫೈನಲಲ್ಲಿ ಸೋತ್ವಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಪರಿಪೂರ್ಣವಾದಂತಹ ಉತ್ತರ ಸಿಕ್ಕಿತ್ತು ಯಾರು ಕೂಡ ಅಂದ್ಕೊಂಡಿರಲ್ಲ ಈ ಟೀಮ್ ಇಟ್ಕೊಂಡು ಭಾರತ ವಿನ್ ಆಗ್ತದೆ ಅಂತ ಯಾಕಂತಂದರೆ ಸುಮಾರು ಜನ ಔಟ್ ಆಫ್ ಫಾರ್ಮ್ ಹೋಗಿದ್ರು ಸೊ ಐ ಪಿ ಎಲ್ ಬೇಸಿಸ್ ಮೇಲೆ ಟೀಮ್ ಸಿಲೆಕ್ಟ್ ಮಾಡಲಿಲ್ಲ ಮೇ ಬಿ ದುಬೈ ಅವ್ರನ್ನ ಮಾತ್ರ ಐ ಪಿ ಎಲ್ ಆ ಫಸ್ಟ್ ಆಫ್ ಇದು ಫಾರ್ಮ್ ನೋಡ್ಕೊಂಡು ಓಕೆ ಇವಾಗ ಸ್ಪಿನ್ನರ್ನ ಅಟ್ಯಾಕ್ ಮಾಡ್ತಾನೆ ಅಂತ ಮಿಡ್ಲ್ ಆರ್ಡರ್ ಆಗಿ ಸಿಲೆಕ್ಟ್ ಮಾಡಿದ್ರು ಬಿಟ್ಟರೆ ಬೇರೆ ಯಾರನ್ನು ಕೂಡ ಐ ಪಿ ಎಲ್ ಫಾರ್ಮ್ ಮೇಲೆ ಸಿಲೆಕ್ಟ್ ಮಾಡಲಿಲ್ಲ ಅವರ ಬೇರೆ ಅವರದು ಎಕ್ಸ್ಪೀರಿಯೆನ್ಸ್ ನೋಡಿ ಇಲ್ಲ ಇವರಿಗೆ ಕೆಪಾಸಿಟಿ ಉಂಟು ಫಾರ್ ಎಕ್ಸಾಂಪಲ್ ಹರ್ಷದೀಪ್ ಸಿಂಗ್ ಐ ಪಿ ಎಲ್ ದೊಡ್ಡ ರನ್ ಮೆಷಿನ್ ಆಗಿದ್ರು ಕೂಡ ಅವರನ್ನು ನಂಬಿಕೆ ಇಟ್ಟು ಅವರನ್ನು ಸಿಲೆಕ್ಟ್ ಮಾಡಿದರು ಈಗ ಫೈನಲಲ್ಲಿ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು ಬುಮ್ರಾ ಆಗಿರ್ಬೋದು ಹರ್ಷದೀಪ್ ಸಿಂಗ್ ಆಗಿರ್ಬೋದು ಲಾಸ್ಟ್ ಐದು ಓವರಲ್ಲಿ ಅವ್ರು ಏನು ಫುಲ್ ಚೇಂಜ್ ಮಾಡಿದ್ರಲ್ಲ ಮ್ಯಾಚನ್ನು ಸೊ ಅದು ತೋರಿಸ್ತದೆ ದ್ರಾವಿಡವರ ನಂಬಿಕೆ ಆ ಪ್ಲೇಯರ್ಸ್ ಮೇಲೆ ಇಲ್ಲ ಮಾರ್ರೆ ಅವರಿಗೆ ಕೆಪಾಸಿಟಿ ಉಂಟು ದೇ ಕ್ಯಾನ್ ಡೂ ವಂಡರ್ಸ್ ಅಂತ ಐ ಥಿಂಕ್ ಸಲ ಗಂಭೀರ್ ಹೇಳಿದ್ದೆ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ದಟ್ ಪ್ಲೇಯರ್ಸ್ ವಿನ್ ಮ್ಯಾಚಸ್ ಬಟ್ ಬೌಲರ್ಸ್ ವಿನ್ ಟೂರ್ನಮೆಂಟ್ ಅಂತ ಹಾಗೆ ಆಯ್ತಲ್ಲ ಪ್ಲೇಯರ್ಸ್ ಎಸ್ ಒಂದೆರಡು ಮ್ಯಾಚ್ ವಿನ್ ಮಾಡಿಸ್ತಾರೆ ಬಟ್ ಟೂರ್ನಮೆಂಟ್ ವಿನ್ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಬೌಲರ್ಸ್ ಚಮತ್ಕಾರ ಮಾಡಬೇಕು ಬೌಲರ್ಸೇ ಚಮತ್ಕಾರ ಮಾಡಿದ್ದು ಆ್ಯಕ್ಚುಲಿ ನಿನ್ನೆ ಒಂದು ಮ್ಯಾಚಲ್ಲಿ ಲಾಸ್ಟ್ ಐದು ಓವರಲ್ಲಿ ಎಲ್ಲರೂ ಸಹ ಹತಾಶರಾಗಿದ್ದಾಗ ಹೋಯಿತು ಮಾರೆ ಇನ್ನೊಂದು ಮ್ಯಾಚ್ ಹೀಗೆ ಒಂದು ಟೂರ್ನಮೆಂಟಿಗೆ ಬಂದು ನಾವು ಸೋತ್ಕೊಂಡು ವಾಪಸ್ ಮನೆಗೆ ಹೋಗುವಂಥ ಸ್ಥಿತಿ ಬಂತಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆವಾಗ ಆ ಮೂರು ಬೌಲರ್ ಸೇರಿಕೊಂಡು ಮ್ಯಾಚ್ ಪೂರ್ತಿ ಚೇಂಜ್ ಮಾಡಿ ಹಾಕಿದ್ರು ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಸಿಚುವೇಶ್ನಲ್ಲಿ ಈ ಒಂದು ಕ್ಷಣದಲ್ಲಿ ಸ್ಕೈ ಅವರನ್ನು ಎಣಿಸ್ಕೊಳ್ಬೇಕು ಇದು ಸ್ಕೈ ಅವರಿಗೆ ಡೆಡಿಕೇಟ್ ಮಾಡ್ತಿರೋ ವಿಡಿಯೋ ಅಲ್ಲ ಬಟ್ ಸ್ಟಿಲ್ ಥ್ಯಾಂಕ್ ಯು ಸೊ ಮಚ್ ಸೂರ್ಯಕುಮಾರ್ ಯಾದವ್ ಅವರೇ ಬಟ್ ಹ್ಯಾಪಿ ರಿಟೈರ್ಮೆಂಟ್ ಲೆಜೆಂಡ್ ಈಗ ನಮ್ಮ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಕೇವಲ ಟಿ ಟ್ವೆಂಟಿಯಿಂದ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ ಬಟ್ ನಮ್ಮ ರಾಹುಲ್ ದ್ರಾವಿಡ್ ಅವರು ಕ್ರಿಕೆಟ್ ಜರ್ನಿ ಮುಗಿಸಿದ್ರು ಈಗ ಕೋಚ್ ಆಗಿ ಸಹ ಅವರ ಟರ್ನ್ ಮುಗೀತು ಸೊ ಇನ್ನು ಮುಂದೆ ಅವರು ಮೇ ಬಿ ಮನಸ್ಸು ಮಾಡಿದ್ರು ಕಾಮೆಂಟ್ರಿಯಲ್ಲಿ ಕಾಣಿಸ್ಕೊಳ್ಬೋದು ಇಲ್ಲದಿದ್ದರೆ ಮತ್ತೆ ಎಲ್ಲಿ ಸಹ ಕಾಣಿಸ್ಕೊಳ್ಳೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ದ್ರಾವಿಡ್ ಅವರೇ ನಿಮ್ಮ ಒಂದು ಕೊಡುಗೆ ಅಪಾರ ಈ ಜಯದ ಹಿಂದೆ ಭಾರತದ ಕ್ರಿಕೆಟಿನ ಯಶಸ್ಸಿನ ಹಿಂದೆ ಭಯಂಕರ ಯಶಸ್ಸು ನಿಮ್ಮ ಪಾಲು ಉಂಟು ಅದು ಪ್ಲೇಯರ್ಸ್ ಸೆಲೆಬ್ರೇಟ್ ಮಾಡೋಕ್ಕೆ ಗೊತ್ತಾಗ್ತಿತ್ತು ನಿಮ್ಮ ಪಾಲು ಏನು ಇರೋದಿದ್ದರೆ ಪ್ಲೇಯರ್ಸಿಗೆ ಅಂತ ಹುಚ್ಚ ನಿಮ್ಮನ್ನು ಎತ್ತಿ ಕುಣಿಸ್ಲಿಕ್ಕೆ ನೀವು ಅಂಥ ಒಂದು ವ್ಯಕ್ತಿ ಮತ್ತು ಅಂಥ ಒಂದು ವ್ಯಕ್ತಿತ್ವ ಅನ್ನೋ ಕಾರಣಕ್ಕೆ ಹೇಗೆ ಗಾರಿಕಷ್ಟ ನಾನು ಎತ್ತಿಕೊಂಡು ಸೆಲೆಬ್ರೇಟ್ ಮಾಡಿದರು ಹಾಗೆಯೇ ದ್ರಾವಿಡ್ ಅವ್ರನ್ನ ಎತ್ತಿಕೊಂಡು ಸೆಲೆಬ್ರೇಟ್ ಮಾಡಿದರು ಆ ಎತ್ತಿಕೊಂಡು ಸೆಲೆಬ್ರೇಟ್ ಮಾಡುವ ಹಿಂದಿನ ಐಡಿಯಾ ಇದದು ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರದ್ದು ಅವರದ್ದು ಸೊ ವೆರಿ ಇಮೋಷ್ನಲ್ ಮೂಮೆಂಟು ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಗಣೇಶ್ ಕಾರಂದ್ ಕ್ರಿಕ್ ಟಾಕ್ಸ್ ಪರವಾಗಿ ನಾನು ಆಶಿಸ್ತಾ ಇದ್ದೇನೆ ನಮಸ್ಕಾರ